ಅಕ್ಕ ಮತ್ತೆ ಈ ಮನೆ. ಅದಕ್ಕೆಲ್ಲ ಟೈಮ್ ಬರಬೇಕು. ರೆಡಿ ಇದ್ದೀರಾ? ಡೋಂಟ್ ವರಿ ತಾತ, ನಾವೆಲ್ಲರೂ ರೆಡಿ ಆಗಿದ್ದೀವಿ. ಅಪ್ಪ ನೀವು ಸುಮ್ಮನೆ ಇರಿ, ನಾನು ನಿನ್ನ ಜೊತೆ ಬರ್ತೀನಿ, ನೀವು ನಡೀರಿ. ಬನ್ನಿ ಬನ್ನಿ, ಎಲ್ಲರೂ ಬನ್ನಿ, ಆದರೆ ಬಾಗಿಲು ತನಕ. ಅಪರೂಪಕ್ಕೆ ಇವತ್ತು ಒಳ್ಳೆ ಗಾಳಿ ಬೀಸ್ತಿದೆ, ಬರ್ತೀನಮ್ಮ. ಬಾಪ್ಪ ಯಾರು ಬಂದ್ರು ನನ್ನ ಕೇಳಿ ದುಡ್ಡು ಕೊಟ್ಬಿಟ್ಟು ಹೊರಟೋದ್ರು. ಸುಮ್ನೆ ಹೋಗಯ್ಯ, ಇದು ನನ್ ಮಗಳ ಕಷ್ಟ ತೀರ್ಸಕ್ಕೆಂತ ಬಂದಿರೋ ದುಡ್ಡು. ಕಷ್ಟ ಕಳಿಯೋದಿಕ್ಕೆ 10 ಲಕ್ಷ ಬೇಕು. ಇಲ್ಲಿ 12 ಲಕ್ಷ ಇದೆ. ದೇವಿರಿ, ನಿನ್ನ ಮಗಳು ಚಿನ್ನದ ಮೊಟ್ಟೆ ಇಡೋ ಕೋಳಿ ಕಣೆ. ದುಡ್ಡೇನಾದ್ರೂ ಮುಟ್ಟಕ್ ಬಂದ್ರೆ ಕೈ ಕತ್ತರಿಸಿ ಹಾಕ್ಬಿಡ್ತೀನಿ. ಇದು ನನ್ನ ಮಗಳ ಕಷ್ಟ ತೀರ್ಸಕ್ ಬಂದಿರೋ ದುಡ್ಡು. ಈ ದುಡ್ಡಿಂದ ಭದ್ರನ್ ಸಾಲ ತೀರ್ಬೇಕು. ನನ್ನ ಮಗಳ ಬಂಗಾರಿಗೆ
ಆ ಪದ್ರನ್ ಕಾಟ ತಪ್ಪು ಹಾಕಬೇಕು ಅಷ್ಟೇ. ಈಗಾಗಲೇ ಬಂಗಾರಿ ಆ ಭದ್ರನ ಮನಸ್ಸಿಗೆ ಬಂದಾಗಿದೆ. ಹೆಣ್ಣಿನ ಮುಂದೆ ಹಣ ಬೇಕಾಗಿರೋದಿಲ್ಲ, ಕೊಡು. ಕೊಡೆ ಇಲ್ಲ ಇಲ್ಲ, ನಾನು ಕೊಡೋದಿಲ್ಲ. ಕೊಡು ಸುಳೆ ಕೊಡೆ. ಇದು ನನ್ನ ಮಗಳು, ನಾನು ಕಲಿಸಿರೋ ವಿದ್ಯೆಗೆ ಕೊಟ್ಟಿರೋ ಗುರುದಕ್ಷಿಣೆ ಕಣೆ. ಏನ್ ಹಾಗೆ ನೋಡ್ತಿದ್ದೀರಾ? ನಾನು ಏನಾದ್ರೂ ಮರ್ತನಾ? ಏನು ಮರ್ತಿಲ್ಲ. ಅದ್ ಕಳ್ಸಿರೋದ್ ನೀವೇ ಅಂತ ಗೊತ್ತಿದೆ. ಯಾವಾಗ ನೀವು ನಮ್ಮನೆ ಸಮಸ್ಯೆಗಳು ಹಾಗಾದ್ರೆ ಜೀವನ ಅಂದ್ರೆ ಕೇವಲ ಲೆಕ್ಕಾಚಾರನ? ಲೆಕ್ಕನೋ ಆದ್ರೆ ಇಷ್ಟೊತ್ತಾದ್ರು ನಿಮ್ಗೆ ಯಾವ ಕಾಲು ಬಂದಿಲ್ಲ ಅಂದ್ರೆ ಕಾಯಲೇಬೇಕು. ಕಾಯೋಣ.
ಬರಲೇಬೇಕು. ಇನ್ನು ಸಿಕ್ಕಿಲ್ವೇನೆ ನಿನ್ ಕ್ಲಿಪ್ಪು? ಸುಮ್ನೆ ಕೇಳಕ್ ಬದ್ಲು ಹುಡ್ಕೊಡ್ಬೋದಲ್ವಾ ಅಮ್ಮ? ಅವ್ರವ್ರು ಕಳ್ಕೊಂಡಿದ್ದನ್ನ ಅವ್ರವ್ರೇ ಹುಡುಕ್ಬೇಕು. ಸುಮ್ನೆ ಹುಡುಕು. ಕ್ಲಿಪ್ ಸಿಕ್ತು. ಛಾಯಾ, ಹಾಮ, ತಾತನ ಔಷಧಿ ತಗೊಂಡ್ಬರ್ಬೇಕು ಅಂತ ಹೇಳಿದ್ದೆ, ಹೋದ್ಯಾ? ತಾತನ್ ಮಾತ್ರ ಈಗ ಯಾಕೆ ತಗೋತೀರಾ? ಸ್ಕೋರ್ ಮಾಡ್ತಿದ್ದಾಳೆ. ನೀ ನನಗೆ ಕೊಡಬೇಕಾದ ಸಮಾಧಾನ ಕೊಟ್ಟಾಯ್ತು ಚಿದಂತ್. ಅವಳಪ್ಪ ಅಮ್ಮ ಅದೇ ನಿಮ್ಮ ಅತ್ತೆ. ನಮ್ ಸ್ವಂತದ್ದು ಅಂತ ಅನ್ಕೊಂಡಿದ್ದು ನಿಜವಾಗಿದ್ರೆ ನಮಗೆ ಸಿಕ್ಕೇ ಸಿಗುತ್ತೆ ಕಣೋ, ಸಿಕ್ಕೇ ಸಿಗುತ್ತೆ.
ನೋಡಮ್ಮ. ನನ್ನ ಹೆಸರು ನೋಡಮ್ಮಲ್ಲ. ಹ್ಞೂ, ಮತ್ತೆ ಯಾವಾಗ ಯಾರಿಗೆ ಏನು ಕುಡಿಬೇಕನ್ಸುತ್ತೋ ಏನೋ ಗೊತ್ತಿಲ್ಲ ಅಲ್ವಾ, ಅದಕ್ಕೆಲ್ಲ ಇಟ್ಟಿರ್ತೀವಿ. ಕಾಯಿಸೋದು ದೇವರಾಟ, ಕಾಯೋದು ನಮ್ಮ ತಪಸ್ಸು. 18 ವರ್ಷ ಆದ್ಮೇಲೆ ಆ ದೇವರು ಕೊಟ್ಟ ವರ ಈ ಮುದುಕನ ಹುಮ್ಮಸ್ಸನ್ನ ಜಾಸ್ತಿ ಮಾಡಿದೆ ಕಣೋ. ಏನಯ್ಯ ನಿನ್ ಚಡಪಡಿಕೆ, ಆಗ್ಲಿಂದ್ಲೂ ಕೂತ್ ಕಡೆನೆ ಒದ್ದಾಡ್ತಾ ಇದೆಯಲ್ಲ. ಅದೇನಿಲ್ಲ ತಾತ, ಈ ಟ್ರಾಫಿಕ್ ಯಾವಾಗ ಕ್ಲಿಯರ್ ಆಗುತ್ತೋ ಅಂತ ನೋಡ್ತಾ ಇದ್ದೀನಿ. ಆಗುತ್ತೆ ಬಿಡೋ. ಹಾ, ನಕ್ಷತ್ರಗೆ ನಮ್ ಸ್ಟಾರ್ ವರ್ಲ್ಡ್ ಫ್ಯಾಷನ್ ಇಂದ ಬಟ್ಟೆ ತರಿಸ್ಕೊಟ್ಟೆ. ತಾತ ಈ ಭೂಮಿ ಮೇಲೆ ಇರ್ತಾ ಇರಲಿಲ್ಲ. ಚಿರಂತ್, ಏನಾಯ್ತು ನಿನಗೆ? ಎಂತದೂ ಇಲ್ಲ ತಾತ. ಏನೋ ನನ್ನ ಕಣ್ಣಿಗೆ ಏನಾದ್ರೂ ಬೀಳಬಾರ್ದು ಅಂತ ಅವಾಯ್ಡ್ ಮಾಡ್ತಿದ್ಯಾ? ಹೌದು ತಾತ. ಯಾಕೆ? ನಿನ್ ಕಣ್ಣಿಗೆ ನಾನೊಬ್ನೇ ಬೀಳ್ಬೇಕು ಅನ್ನೋ ಆಸೆ. ಏನು ಹೇಳ್ತಾ ಇದೀಯಾ? ಮತ್ತೆ ಆಗ್ಲಿಂದ ನೋಡ್ತಾ ಇದ್ದೀನಿ ನೀನ್ ನಿನ್ ಮೊಮ್ಮಗಳ ನಕ್ಷತ್ರ ಹೋಗ್ಲೋ ಬರದಲ್ಲಿ ನನ್ನೇ ಮರ್ತು ಬಿಡ್ತಿದ್ಯಾ ನೋಡು. ಮೊಮ್ಮಗ ಪಕ್ಕದಲ್ಲೇ ಇದ್ದಾನೆ, ಮನ್ಸಾರೆ ಅವನ ಜೊತೆ ಮಾತಾಡ್ಬೇಕು ಅನ್ನೋ ಆಸೆನೆ ಇಲ್ಲ ನಿಮ್ಗೆ. ಏನದು? ಯಾವುದೋ ಪಾಂಪ್ಲೆಟ್ ಬಿದ್ದಾಗಿದೆ. ಎಲ್ಲದಕ್ಕೂ ಕ್ಷಮೆ ಇದೆ ಅನ್ನೋ ವಾತಾವರಣ ಇರೋ ಕಡೆ ಮಾಡೋ ಕೆಲಸ ಯಾವುದೋ ನೆಟ್ಟಗಾಗೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ.